ನಿಮ್ಮ ಸುವರ್ಣ ನ್ಯೂಸ್ ಆರನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಇದೆ. ಹಾಗಾಗಿ ನಮ್ಮ ಸುವರ್ಣ ನ್ಯೂಸ್ನ ಆಫೀಸ್ನಲ್ಲಿ ಇವತ್ತು ಆರನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಿಂದ ಆಚರಿಸಲಾಯಿತು. ಆಡಳಿತ ಮತ್ತು ಮಾನವ ಸಂಪನ್ಮೂಲ ವಿಭಾಗದ ಉಪಾಧ್ಯಕ್ಷರಾದ ಕೆ ಅನಂತ ನಾರಾಯಣ್ ಅವರು ಕೇಕ್ ಕತ್ತರಿಸುವ ಮೂಲಕ ಸುವರ್ಣ ನ್ಯೂಸ್ ಸಿಬ್ಬಂದಿಗೆ ಶುಭ ಹಾರೈಸಿದರು. ಇದೇ ವೇಳೆ ಸುವರ್ಣ ನ್ಯೂಸ್ ಸಿಇಒ ಶ್ಯಾಮ್ ಸುಂದರ್, ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕರಾದ ಅನಂತ್ ಶಿನಿವಾರ್ ಅವರು ಕೂಡ ಸಿಬ್ಬಂದಿಗೆ ಶುಭ ಹಾರೈಸಿದರು. ಈ ಸಮಾರಂಭದಲ್ಲಿ ಸುವರ್ಣ ನ್ಯೂಸ್ನ ಎಲ್ಲ ವಿಭಾಗದ ಮುಖ್ಯಸ್ಥರು ಮತ್ತು ಸಿಬ್ಬಂದಿ ಆರನೇ ವರ್ಷದ ಸಂಭ್ರಮದಲ್ಲಿ ಭಾಗಿಯಾದರು. ಎಲ್ಲರಿಗೂ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. I can only wish you all the best for the years to come. Thank you. ಎಲ್ಲರಿಗೂ ಶುಭಾಶಯಗಳು. ಫ್ರೆಂಡ್ಸ್, ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಂಡ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ದಿಸ್ ಇಯರ್ ವಿ ಶುಡ್ ಟೇಕ್ ದಿಸ್ ಚಾನಲ್ ಟು ದ ನೆಕ್ಸ್ಟ್ ಲೆವೆಲ್. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಲೆಟ್ ಅಸ್ ವರ್ಕ್ ಆಸ್ ಎ ಒನ್ ಟೀಮ್ ಆ್ಯಂಡ್ ಐ ಸೀಕ್ ಯುವರ್ ಕಂಪ್ಲೀಟ್ ಕೋಆಪರೇಷನ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಎಲ್ರಿಗೂ. ಶುಭಾಶಯಗಳು, ಯುಗಾದಿ ಶುಭಾಶಯಗಳು, ಆರನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಸುವರ್ಣಕ್ಕೆ 6 ವರ್ಷ ತುಂಬಿದೆ. ಈ 6 ವರ್ಷಗಳಲ್ಲಿ ಸುವರ್ಣನ ಕಟ್ಟಿ ಬೆಳೆಸಲಿಕ್ಕೆ ತುಂಬ ಜನ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ನೀವೆಲ್ಲರೂ ಅದರಲ್ಲಿ ಭಾಗಿಯಾಗಿದ್ದೀರಿ. ಹಾಗೆ ಮೊದಲಿನಿಂದ ಕೆಲವರನ್ನ ನೆನಪಿಸ್ಕೊಳ್ಳೋದಾದರೆ ಶಶಿಧರ್ ಭಟ್ ಅವರು, ಎಚ್ ಆರ್ ರಂಗನಾಥ್ ಅವರು, ವಿಶ್ವೇಶ್ವರ ಭಟ್, ಹಮೀದ್ ಪಾಳ್ಯ, ಅದಾದ ನಂತರ ಏನೋ ಗೌರಿ ಶೆಟ್ಟಿ, ಜಯಪ್ರಕಾಶ್ ಶೆಟ್ಟಿ, ಉದಯ ಮರಕ್ಕಿಣಿ, ತುಂಬ ಜನ ಎಲ್ಲ ಸೇರಿ, ಜೋಗಿ, ರಂಗನಾಥ್ ಭಾರದ್ವಾಜ್, ರವಿ ಹೆಗಡೆ ಎಲ್ಲ ಸೇರಿ ಈ ಚಾನಲ್ನ ಕಟ್ಟಿದ್ದಾರೆ. 6 ವರ್ಷ ಈ ಚಾನಲ್ಗೆ ತುಂಬಿದೆ. ಇದನ್ನು ಇನ್ನಷ್ಟು ಎತ್ತರಕ್ಕೆ, ಅವರು ಕಟ್ಟಿ ಬೆಳೆಸಿರುವಂಥ ಚಾನಲ್ನ ಇನ್ನಷ್ಟು ಎತ್ತರಕ್ಕೆ ತಗೊಂಡೋಗ್ಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಕೆಲಸದಲ್ಲಿ ನನ್ನ ಜೊತೆ ನೀವೆಲ್ಲರೂ ಭಾಗಿಯಾಗಿರ್ತೀರಿ, ನನಗೆ ಬೆಂಬಲವಾಗಿರ್ತೀರಿ ಅಂತ ಭರವಸೆ ನನಗಿದೆ. ಆ ಭರವಸೆಯ ಜೊತೆಗೆ ಇವತ್ತಿನ ಯುಗಾದಿಯನ್ನು, ವಾರ್ಷಿಕೋತ್ಸವವನ್ನು ಖುಷಿಯಾಗಿ ಆಚರಿಸೋಣ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಬೈ ನೆಕ್ಸ್ಟ್ ಇಯರ್. ಥ್ಯಾಂಕ್ ಯು.